ಸಿದ್ದರಾಮಯ್ಯ ಪರ ವಕಾಲತ್ತನ್ನ ವಹಿಸಿದ್ರ ಕರುಣಾಕರ ರೆಡ್ಡಿ. ಯಾಕಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ನೇರವಾಗಿ 420 ಅಂತ ಕರೆದಿಲ್ಲ ಅನ್ನೋ ಮುಖಾಂತರವಾಗಿ ಈಗ ಸಿದ್ದರಾಮಯ್ಯ ಪರ ವಕಾಲತ್ತನ್ನ ವಹಿಸಿದ್ರ ಕರುಣಾಕರ ರೆಡ್ಡಿ ಅನ್ನೋ ಒಂದು ಹೊಸ ಚರ್ಚೆ ಶುರುವಾಗಿದೆ. ಜಮಖಂಡಿಯಲ್ಲಿ ಬಿಜೆಪಿ ನಾಯಕ ಕರುಣಾಕರ ರೆಡ್ಡಿ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಮೊನ್ನೆ ಇದೇ ಅಸ್ತ್ರವನ್ನಾಗಿ ಬಿಜೆಪಿ ಬಳಕೆ ಮಾಡಿಕೊಂಡಿತ್ತು. ರಾಮುಲು ಹಾಗೇನೆ ವಾಲ್ಮೀಕಿ ಸಮುದಾಯ 420 ಅಂತ ನಮ್ಮವ್ರನ್ನೇ ಕರೆದ್ಬಿಟ್ರು, ನಮ್ಮ ಸಮುದಾಯಕ್ಕೆ ಇದು ಅವಮಾನ ಅಂತ ಇದೇ ವಿಚಾರವನ್ನ ದೊಡ್ಡದಾಗಿ ಅಲ್ಲಿ ಬಳಕೆ ಮಾಡಿಕೊಳ್ತಿದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಪರ ವಕಾಲತ್ತನ್ನ ಬಿಜೆಪಿ ನಾಯಕ ಕರುಣಾಕರ ರೆಡ್ಡಿ ಅವರು ವಹಿಸಿಕೊಂಡಂತೆ ಕಾಣ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ನೇರವಾಗಿ ಎಲ್ಲೂ ಕೂಡ ರಾಮುಲು ಅವರನ್ನ 420 ಅಂತ ಕರೆದಿಲ್ಲ ಅಂತ ಹೇಳಿದ್ದಾರೆ. ಶ್ರೀರಾಮುಲು ಬಗ್ಗೆ 420 ಹೇಳಿಕೆಯನ್ನ ಸಿದ್ದರಾಮಯ್ಯ ಕೊಟ್ಟಿದ್ರು. 420 ಸೆಕ್ಷನ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಅಂತ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು ಅಂತ ಬಿಜೆಪಿ ಪರ ಪ್ರಚಾರದ ವೇಳೆ ಕರುಣಾಕರ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ನೇರವಾಗಿ 420 ಅಂತ ಕರೆದಿಲ್ಲ ಅವರು, ನನಗೆ ಅನಿಸಿದ್ದು 420 ಸೆಕ್ಷನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ಗೊತ್ತಿರ್ಬೋದು ಅಂತ ಹೇಳಿದಂಗ ಒಂದು ಪೇಪರ್ ಎರಡು ಮೂರು ಪೇಪರ್ ಅಲ್ಲಿ ಅನ್ಬೋದು. ನಾನು ಹೇಳಿದ್ದು ಯಾವುದೇ ವಿಚಾರ ಇರಲಿ, ಯಾವುದೇ ರಾಜಕೀಯ, ನಾನು ನಿನ್ನೆ ಕೂಡ ಬಾಗಲಕೋಟೆಯಲ್ಲಿ ಮಾಧ್ಯಮ ಮಿತ್ರರಿಗೆ ಇದೇ ವಿಚಾರ ಕೇಳಿದ್ದೀನಿ. ನಾನು ಜಮಖಂಡಿ ಹೋಗಿ ಪ್ರಚಾರ ಮಾಡ್ಬೇಕಂತ ಹೇಳಿದ್ರೆ ಜಮಖಂಡಿಗೆ ಬಂದಿದ್ದೀನಿ ಅಂತ ಹೇಳಿ. ಶಿವಮೊಗ್ಗ ಸಂಪೂರ್ಣವಾಗಿ ವಿಶ್ವಾಸ ಇದೆ ಅಲ್ಲಿ ಗೆಲ್ತೀವಿ ಅಂತ. ಬಳ್ಳಾರಿ ಇವತ್ತು ಜಮಖಂಡಿ ನಿನ್ನೆಯಿಂದ ಪ್ರವಾಸ ಮಾಡ್ತಾ ಇದ್ದೀನಿ. ಜಮಖಂಡಿಯಲ್ಲಿ ಕೂಡ ಬಹಳಷ್ಟು ಒಳ್ಳೆಯ ವಾತಾವರಣ ಇದೆ. ಶ್ರೀಕಾಂತ್ ಕುಲಕರ್ಣಿ ಬಗ್ಗೆ ಆಗಲಿ, ಹಿಂದೆ ಏನೋ ಗೊಂದಲಾಗಿತ್ತು, ಇವತ್ತೆಲ್ಲ ಸರಿಯಾಗಿ ಚೆನ್ನಾಗಿ ನಡೀತಾ ಇದೆ. ಒಳ್ಳೆಯ ಬಹುಮತದಿಂದ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇವತ್ತು ನೇರವಾಗಿ